ಜರ್ಮನಿಯ ಊರಲ್ಲಿ ರೀಮಾ ಅವ್ರ ತಂದೆ ತಾಯಿ ಜೊತೆ ಇದ್ಲು. ಆ ಊರಲ್ಲಿ ವಿದ್ಯುತ್ ಸರಬರಾಜು ಇರಲಿಲ್ಲ. ಅಲ್ಲಿ ಜನ ಚಂದ್ರನ ಬೆಳಕಿಂದ ಕೆಲಸ ಮಾಡ್ತಾ ಇದ್ರು. ಅಪ್ಪ, ಈ ಚಂದ್ರ ಎಷ್ಟು ಚೆನ್ನಾಗಿದೆಯಲ್ಲ, ಇದು ನಮ್ಗೆ ಬೆಳಕು ಕೊಡುತ್ತೆ, ಆಮೇಲೆ ನಾವೆಲ್ಲ ನಮ್ ಕೆಲ್ಸನ ರಾತ್ರಿ ಕೂಡ ಮಾಡ್ಕೋಬಹುದು. ಹೌದು, ಚಂದ್ರ ಭೂಮಿ ಮೇಲಿರೋ ಜನರ ಮಾತನ್ನ ಕೇಳ್ತಾ ಇದ್ರು ಮತ್ತೆ ಸಂತೋಷ ಪಡ್ತಿದ್ರು. ಬೇಸಿಗೆ ಕಾಲ ನಡೀತಾ ಇತ್ತು. ಒಂದಿನ ರೀಮಾ ತಂದೆ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇದ್ರು. ರೀಮಾ ಕೂಡ ಅವ್ರ ಜೊತೆ ಕೆಲ್ಸ ಮಾಡ್ತಾ ಇದ್ಲು. ಅಪ್ಪ, ಈ ಸೂರ್ಯ ಎಷ್ಟು ಕೆಟ್ಟವನು, ನಮ್ಗೆ ಎಷ್ಟು ತೊಂದ್ರೆ ಕೊಡ್ತಾನೆ, ಇದಕ್ಕಿಂತ ಒಳ್ಳೇದು ಚಂದ್ರ. ಇಲ್ಲ ಪುಟ್ಟ, ಆ ರೀತಿಲ ಹೇಳ್ಬಾರ್ದು. ಸೂರ್ಯ ನಮ್ಗೆ ತುಂಬಾ ತುಂಬಾ ಮುಖ್ಯ. ಅಪ್ಪ, ಆದ್ರೆ ಇದು ನಮ್ಮನ್ನ ಬಿಸಿಲಲ್ಲಿ ಸುಡ್ತಿದೆಯಲ್ವಾ ಅಪ್ಪ? ಇಲ್ ನೋಡಪ್ಪ, ಸೂರ್ಯ ನಮ್ಗೆ ತೊಂದರೆಯನ್ನ ಕೊಟ್ಟರು ಕೂಡ ನಮ್ಗೆ ಅದು ಸುಮಾರು ಸಹಾಯವನ್ನ ಮಾಡುತ್ತೆ. ರೀಮಾ ಅವರಪ್ಪನ ಮಾತನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಆದ್ರೆ ಮನ್ಸಲ್ಲೇ ಸೂರ್ಯನ ಬೈಕೋತಾಳೆ. ಅಲ್ಲಿ ಚಂದ್ರ ಇದನ್ನೆಲ್ಲ ಕೇಳಿ ಬಹಳ ಸಂತೋಷ ಪಡ್ತಿರುತ್ತೆ. ನೋಡಿದ್ಯಾ ಸೂರ್ಯ, ಜನರು ನನ್ನ ಹೇಗೆ ಹೊಗಳ್ತಾ ಇದ್ದಾರೆ. ನೋಡ್ತಾನೇ ಇದ್ದೀನಿ. ಆಗ್ಲೇ ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಖುಷಿನಗರದಲ್ಲಿ ಸುರೇಶ್ ಮತ್ತೆ ಗೀತಾ ಮದ್ವೆ ನಡೀತಿರುತ್ತೆ. ಅಲ್ಲಿ ಇದ್ದಕ್ಕಿದ್ದಾಗೆ ಜೋರು ಬಿರುಗಾಳಿ ಬರುತ್ತೆ. ಆ ಸಿಟಿಯಲ್ಲಿ ಪೂರ್ತಿ ವಿದ್ಯುತ್ ಕಡಿತಗೊಳ್ಳುತ್ತೆ, ಎಲ್ರು ಚಿಂತೆಗೊಳಗಾಗ್ತಾರೆ. ಆ ರಾತ್ರಿ ಚಂದ್ರ ಪೂರ್ತಿ ಇದ್ದ, ಭೂಮಿಗೆ ಬಹಳ ಬೆಳಕು ಕೊಡ್ತಿದ್ದ. ಎಲ್ರು ಚಿಂತೆ ಪಡೋದನ್ನ ನೋಡಿ ಸುರೇಶ್ ಹೇಳ್ದ, ಅರೆ ಏನಕ್ಕೆ ಬೇಜಾರಲ್ಲಿದ್ದೀರಾ, ಚಂದ್ರ ಇದಾನಲ್ಲ, ಬೆಳದಿಂಗಳಲ್ಲಿ ನಾವು ಮದುವೆ ಮಾಡ್ಕೋತೀವಿ. ಮದುವೆ ಬಹಳ ಅದ್ಧೂರಿಯಿಂದ ನಡೆಯುತ್ತೆ. ಮತ್ತೆ ಮಾರನೇ ದಿನ ಎಲ್ಲ ಕಡೆ ಈ ಸುದ್ದಿ ಹಬ್ಬತ್ತೆ. ದೊಡ್ಡ ಉದ್ಯೋಗಪತಿ ಮಗಳ ಮದುವೆ ಚಂದ್ರನ ಬೆಳಕಿಂದ ಆಯ್ತು ಅಂತ. ಈ ಮಾತನ್ನ ಕೇಳಿ ಜನ ಎಲ್ಲ ಚಂದ್ರನ್ನ ಬಹಳ ಹೊಗಳ್ತಾರೆ. ರಾತ್ರಿ ಸಮಯ ಸುರೇಶ್ ಮತ್ತೆ ಗೀತಾ ಗಾರ್ಡನ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಚಂದ್ರ ಎಷ್ಟು ಚೆನ್ನಾಗಿದೆ ಅಲ್ವಾ, ಇದು ತುಂಬಾ ಯೂಸ್ಫುಲ್ ಕೂಡ. ಇದಿಲ್ಲ ಅಂದಿದ್ರೆ ಅವತ್ತು ನಮ್ಮ ಮದ್ವೆ ಹೇಗಾಗ್ತಿತ್ತು? ಹೌದು ಬಂಗಾರಿ, ಹೌದು, ನಿಂದ್ರಿತಿನೇ ಚಂದಮ್ಮನು ಅಂದವಾಗಿದ್ದಾನೆ. ಇವರ ಮಾತನ್ನ ಕೇಳಿ ಚಂದ್ರ ಇನ್ನೂ ಖುಷಿಯಾಗ್ಬಿಡ್ತಾನೆ. ನೋಡುತ್ತೀಯ ಸೂರ್ಯ, ಜನರು ನನ್ನ ಬಗ್ಗೆ ಹೇಗೆಲ್ಲ ಹೇಳ್ತಾ ಇದ್ದಾರೆ. ನೋಡ್ತಾನೆ ಇದ್ದೀನಿ, ಆದ್ರೆ ನಿಂಗ್ ಗೊತ್ತಿಲ್ವಾ, ನೀನು ನಾನು ಇಲ್ಲ ಅಂದ್ರೆ ಇರಕ್ಕೆ ಆಗಲ್ಲ. ಇಲ್ಲ ಸೂರ್ಯ, ನಾನು ನೀ ಇಲ್ಲ ಅಂದ್ರು ಕೂಡ ಇರ್ತೇನೆ, ನಿನ್ನ ಬೆಳಕು ನನಗೆ ಅವಶ್ಯಕತೆ ಇಲ್ಲ. ಯೋಚನೆ ಮಾಡು ಚಂದ್ರ, ನೀನು ನಾನು ಇಲ್ಲ ಅಂದ್ರೆ ಕಾಣೋದು ಇಲ್ಲ. ನಾನು ಯೋಚನೆ ಮಾಡಿಬಿಟ್ಟೆ, ನೀನು ನನ್ನ ರೀತಿ ಅಲ್ಲ, ನಿನ್ನ ಬಗ್ಗೆ ಜನರು ಬೈತಾ ಇರ್ತಾರೆ, ಅದನ್ ನೋಡಿ ನಿಂಗೆ ಹೊಟ್ಟೆ ಕಿಚ್ಚು. ನೀನು ಬೆಳ್ಳಗಿರೋದ್ರಿಂದ ನಿಂಗೆ ಸೊಕ್ಕು ಜಾಸ್ತಿ, ನಿಂಗೊಳ್ಳೆ ಪಾಠ ಕಲಿಸ್ತೀನಿ. ಇದಾದ್ಮೇಲೆ ಸೂರ್ಯ ಚಂದ್ರನಿಗೆ ಬೆಳಕು ಕೊಡೋದನ್ನ ನಿಲ್ಸ್ಬಿಡತ್ತೆ. ಮತ್ತೆ ಸುಂದರವಾದ ಚಂದ್ರ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಮತ್ತೆ ಅವನು ರಾತ್ರಿ ಬೆಳಕು ಕೊಡಕ್ ಆಗೋದಿಲ್ಲ. ಅಪ್ಪ, ಚಂದ್ರಂಗೇನಾಯ್ತು, ಇದು ಬೆಳಕು ಯಾಕೆ ಕೊಡ್ತಾ ಇಲ್ಲ? ಒಂದ್ ವೇಳೆ ಚಂದ್ರಗ್ರಹಣ ಆಯ್ತು ಅನ್ಸುತ್ತೆ, ಹಾ, ಅದಕ್ಕೆ ಬೆಳಕೆಲ್ಲ ಬರ್ತಾ ಇಲ್ಲ ಅನ್ಸುತ್ತೆ. ಪಾಪ ಚಂದ್ರ, ಎಷ್ಟು ಸುಂದರವಾಗಿದ್ದ, ಎಲ್ರು ಕಣ್ಣು ಹಾಕ್ಬಿಟ್ರು. ಅಲ್ಲಿ ಸುರೇಶ್ ಮತ್ತೆ ಗೀತಾ ಚಂದ್ರನ ನೆನ್ಸ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ನಡುವೆ ಚಂದ್ರ ಯಾಕೋ ಬರ್ತಾನೆ ಇಲ್ಲ, ಏನಾಯ್ತೋ ಗೊತ್ತಿಲ್ವಲ್ಲ. ನಿನ್ ರೀತಿ ಅಂದವಾದ ಹುಡುಗಿರ್ಬೇಕಾದ್ರೆ ಆ ಚಂದಮ್ಮ ಹೇಗ್ ಬರ್ತಾನೆ ಹೇಳೋ, ನೀನ್ ನೋಡಿ ಮರೆ ಆಗ್ಬಿಡ್ತನ್ಸುತ್ತೆ. ನೀವು ಕೂಡ ಏನ್ ಜೋಕ್ ಮಾಡ್ತಿರ್ತೀರಾ, ಇಲ್ಲಿ ಭೂಮಿ ಮೇಲೆ ಚಂದ್ರ ಇಲ್ದೇ ಇರೋದ್ರಿಂದ ಎಷ್ಟೊಂದ್ ಜನಕ್ಕೆ ತೊಂದ್ರೆ ಮತ್ತೆ ಕಾಯಿಲೆಗಳು ಕೂಡ ಬರ್ತಿದ್ವು. ಅದನ್ನ ನೋಡಿ ಸೂರ್ಯ ಯೋಚಿಸ್ತಾನೆ, ನಾನೇ ಹಗ್ಲು ರಾತ್ರಿ ಎರಡು ಸಮಯದಲ್ಲೂ ಇರ್ತೀನಿ, ಆ ಚಂದ್ರ ಇಲ್ದೆ ಇರೋ ಕೊರತೆಯನ್ನ ನಾನ್ ಸರಿ ಮಾಡ್ತೀನಿ. ಇಷ್ಟು ಯೋಚನೆ ಮಾಡಿ ಸೂರ್ಯ ಮಾರನೇ ದಿನದಿಂದ 24 ಗಂಟೆ ಇರ್ತಿದ್ದ. ಅದರಿಂದ ಗಿಡ ಮರಗಳು ತುಂಬಾ ಬಿಸಿಲಿಂದ ಸುಟ್ಟು ಹೋಗ್ತಿದ್ವು, ನದಿ ನೀರೆಲ್ಲ ಇಮ್ರೋಗ್ತಾ ಇತ್ತು, ಮತ್ತೆ ಜನರಿಗೆ ಕಾಯಿಲೆಗಳು ಬರ್ತಿದ್ವು. ಇದೆಲ್ಲವನ್ನ ನೋಡಿ ದೇವಾನು ದೇವತೆಗಳಿಗೆ ಬೇಜಾರಾಗಿ ಬ್ರಹ್ಮನ ಹತ್ರ ಬರ್ತಾರೆ, ಮತ್ತೆ ಈ ಸಮಸ್ಯೆಗೆ ಏನ್ ಕಾರಣ ಅಂತ ಕೇಳ್ತಾರೆ. ಬ್ರಹ್ಮದೇವ, ಭೂಮಿಯಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ? ಬ್ರಹ್ಮ ಈ ಎಲ್ಲ ವಿಷಯವನ್ನ ದೇವಾನು ದೇವತೆಗಳಿಗೆ ಹೇಳ್ತಾರೆ. ಇದನ್ನ ಕೇಳಿ ದೇವತೆ ಹೇಳ್ತಾರೆ, ನೀವು ಏನಾದ್ರೂ ಮಾಡಿ, ಇಲ್ಲಾಂದ್ರೆ ಭೂಮಿ ನಾಶ ಆಗ್ಬಿಡುತ್ತೆ.
ನೀವು ಭಯಪಡಬೇಡಿ, ಈಗಲೇ ನಾನು ಏನಾದರೂ ಮಾಡ್ತೀನಿ. ಬ್ರಹ್ಮ ಚಂದ್ರನ ಹತ್ರ ಹೋಗ್ತಾರೆ, ಮತ್ತೆ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಕೇಳ್ತಾರೆ, ಮತ್ತೆ ಚಂದ್ರ ಎಲ್ಲ ವಿಷಯ ಹೇಳ್ತಾರೆ. ನೋಡ್ತಾ ಇದ್ದೀರಿ ತಾನೆ, ನೀವಲ್ಲಿ ಇಲ್ಲದೆ ಇರೋದ್ರಿಂದ ಭೂಮಿಯ ಅವಸ್ಥೆ ಹೇಗೆ ಹೋಗ್ತಾ ಇದೆ ಅಂತ. ಅದಕ್ಕೆ ನಾನೇನು ಮಾಡಲಿ ಬ್ರಹ್ಮ, ಸೂರ್ಯ ಹೊಟ್ಟೆ ಕಿಚ್ಚಿಂದ ನಾನು ಬೆಳಗ್ದೆ ಇರೋ ಹಾಗೆ ಮಾಡಿಬಿಟ್ರು. ಬ್ರಹ್ಮ ಚಂದ್ರನ ಎಲ್ಲ ಮಾತನ್ನ ಕೇಳಿ ಸೂರ್ಯನ ಹತ್ರ ಹೋಗ್ತಾರೆ. ನಿನ್ನ ಈ ಕಾರ್ಯದಿಂದ ಭೂಮಿ ನಾಶ ಆಗ್ತಾ ಇದೆ, ನಿಂಗದು ಕಾಣ್ತಾ ಇಲ್ವಾ? ನನ್ನ ಕ್ಷಮಿಸ್ಬಿಡಿ ಬ್ರಹ್ಮದೇವ, ಆದ್ರೆ ತಪ್ಪು ನನ್ ಮೇಲಿಲ್ಲ, ಚಂದ್ರನ ಮೇಲೆ ನಾನು ಅವನನ್ನ ಕ್ಷಮಿಸೋದೇ ಇಲ್ಲ. ಬ್ರಹ್ಮ ಸೂರ್ಯ ಮತ್ತೆ ಚಂದ್ರನ ಮಾತನ್ನ ಕೇಳಿ ಅರ್ಥ ಮಾಡ್ಕೊಳ್ತಾರೆ. ಸೂರ್ಯ, ನೀನು ಹಿರಿಯವನು, ತುಂಬಾ ಬುದ್ಧಿಶಾಲಿ ಕೂಡ, ಸಣ್ಣ ಸಣ್ಣ ವಿಷಯಕ್ಕೆ ನೀನು ಏನಕ್ಕೆ ಸಿಟ್ಟಾಗ್ತಾ ಇದೀಯ? ಇಲ್ಲ ಬ್ರಹ್ಮದೇವ, ಇದು ಸಣ್ಣ ವಿಷಯ ಅಲ್ಲ. ಅವನು ಚಂದ ಇರೋದ್ರಿಂದ ಸಾಕಷ್ಟು ಸೊಕ್ಕನ್ನ ತೋರಿಸ್ತಾ ಇದ್ದಾನೆ. ಅವನ ಮಾತಿಗೆ ನೀನು ಸಿಟ್ಟಾದ್ಯಾ ಬ್ರಹ್ಮದೇವ? ಅದು ಮಾತ್ರ ಅಲ್ಲ, ಜನರು ಅವನ ಬಗ್ಗೆ ಮಾತಾಡೋದನ್ನ ನೋಡಿ ಅವನಿಗೆ ಸೊಕ್ಕು ಜಾಸ್ತಿ ಆಯ್ತು, ಅದ್ರಿಂದ ನಾನು ಆ ರೀತಿ ಮಾಡ್ದೆ. ಸೂರ್ಯ ಒಪ್ಕೊಳ್ಳೋದಿಲ್ಲ, ಅದಕ್ಕೆ ಬ್ರಹ್ಮ ಚಂದ್ರನ ಹತ್ರ ಹೋಗ್ತಾರೆ, ಮತ್ತೆ ಚಂದ್ರನಿಗೆ ಹೇಳ್ತಾರೆ. ಆಗ ಚಂದ್ರ ಒಪ್ಕೊಳ್ಳೋದಿಲ್ಲ. ಆಮೇಲೆ ಬ್ರಹ್ಮನಿಗೆ ತುಂಬಾ ಕೋಪ ಬರುತ್ತೆ. ನನಗೆ ಶಾಪವನ್ನ ಕೊಡ್ತಾ ಇದ್ದೀನಿ. ಬ್ರಹ್ಮ ಕೋಪ ಮಾಡ್ಕೊಂಡಿರೋದು ದೇವಾನು ದೇವತೆಗಳಿಗೆ ಗೊತ್ತಾಗ್ಬಿಡುತ್ತೆ. ಆಗ ಎಲ್ಲ ದೇವಾನು ದೇವತೆಗಳು ಬರ್ತಾರೆ. ಬ್ರಹ್ಮದೇವ, ನೀವು ಆ ರೀತಿ ಮಾಡ್ಬೇಡಿ, ಈ ರೀತಿ ಮಾಡಿದ್ರೆ ಪ್ರಕೃತಿ ನಾಶ ಆಗ್ಬಿಡುತ್ತೆ. ಇಲ್ಲಿ ಭೂಮಿ ಮೇಲೆ ಜನ ಸೂರ್ಯನ ತಾಪದಿಂದ ತೊಂದರೆಗೊಳಗಾಗ್ತಾರೆ. ನನಗನ್ಸುತ್ತೆ ಸೂರ್ಯನ್ಗೆ ನಮ್ಮೇಲ್ ಕೋಪ ಅಂತ, ಅದಕ್ಕೆ ನಮ್ಮ ಮೇಲೆ ಬೆಂಕಿ ಸುರಿಸ್ತಿದ್ದಾನೆ. ಹಾ, ನೀನು ಸರಿಯಾಗಿ ಹೇಳ್ತಾ ಇದೀಯ. ಈ ಸೂರ್ಯ ನಮ್ಮನ್ನ ಜೀವಂತವಾಗಿ ಬಿಡಲ್ಲ ಅನ್ಸುತ್ತೆ. ಇದಿಲ್ಲ ಅಂದ್ರೂ ನಾವು ಜೀವಂತವಾಗಿರಕ್ಕಾಗಲ್ಲ, ಮತ್ತೆ ಜಾಸ್ತಿ ಆದ್ರೂ ಕೂಡ ನಾವು ಬದುಕಕ್ ಆಗೋದಿಲ್ವಲ್ಲ. ಹೌದಮ್ಮ, ನೀನ್ ಹೇಳೋದು ಸರಿನೇ. ಅಲ್ಲಿ ಬ್ರಹ್ಮದೇವನ ಕೋಪನ ನೋಡಿ, ಇಲ್ಲಿ ಭೂಮಿ ಮೇಲೆ ಜನರ ಸಂಕಷ್ಟ ನೋಡಿ, ಸೂರ್ಯ ಮತ್ತೆ ಚಂದ್ರನಿಗೆ ಅವರ ತಪ್ಪಿನ ಅರಿವಾಗುತ್ತೆ. ಚಂದ್ರ ಸೂರ್ಯನ ಹತ್ರ ಹೋಗುತ್ತೆ. ಅಣ್ಣ ಸೂರ್ಯ, ನನ್ನ ಕ್ಷಮಿಸ್ಬಿಡು, ನೀನಿಲ್ಲಾಂದ್ರೆ ನನ್ನಿಂದ ಬಾಳಕ್ಕಾಗಲ್ಲ, ನಿಮ್ಮ ಪಾಲಿಗೆ ಇಳ್ದು ಬಂದೆ. ತಮ್ಮ, ನೀನು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ಹತ್ರ ಸಿಟ್ಟು ತೋರಿಸ್ಬಿಟ್ಟೆ, ನೀನು ಇಲ್ಲಾಂದ್ರೆ ನನ್ನಿಂದಲೂ ಕೂಡ ಇರಕ್ಕಾಗಲ್ಲ. ಹೌದು, ಇಬ್ಬರಲ್ಲಿ ಒಬ್ರು ಇಲ್ಲಾಂದ್ರೂ ಕೂಡ ಭೂಮಿಗೆ ತುಂಬಾ ಕಷ್ಟ ಆಗುತ್ತೆ. ಚಂದ್ರ ಮತ್ತೆ ಸುಂದರವಾಗಿ ಬೆಳ್ಳಗಾಗ್ಬಿಡುತ್ತೆ, ಮತ್ತೆ ಭೂಮಿ ಮೇಲೆ ಜನ ಸಂತೋಷದಿಂದ ಇರ್ತಾರೆ. ನೀತಿ, ಜೀವಂತ ಮತ್ತು ನಿರ್ಜೀವ ವಸ್ತುಗಳು ಒಂದಿಲ್ದೆ ಒಂದು ವ್ಯರ್ಥ, ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ನಡಿಬೇಕಾಗುತ್ತೆ.